ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪಿ ಯು ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಬಂದಿದೆ. ಈ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟದ ಲೈಕ್ ಮಾಡಿ. ಇದೇ ರೀತಿ ಡೈಲಿ ಎಲ್ಲ ಅಪ್ಡೇಟ್ಗಳು ಕೂಡ ಬರ್ತಾ ಹೋಗ್ತದೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ನ ಮಾಡಿ. ನಂತರ ವಿಷಯಕ್ಕೆ ಬರೋದಾದರೆ, ಏಪ್ರಿಲ್ 22 ಮೇ 18 ನಿಮಗೆ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಕೂಡ ನಡೆಯುತ್ತಿದೆ. ಇದಕ್ಕೆ ಸಿದ್ಧತೆ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆಯಾ ಪಿ ಯು ಕಾಲೇಜುಗಳಲ್ಲಿ STMCಗಳು ಸಮವಸ್ತ್ರ ನಿಗದಿಪಡಿಸಿದ್ದಾರೆ. ಸಮವಸ್ತ್ರ ಧರಿಸಿಯೇ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗುವುದು ಕಡ್ಡಾಯ. ನಿಮ್ಮ ನಿಮ್ಮ ಕಾಲೇಜು ಮಟ್ಟದಲ್ಲಿ ಯಾವ್ಯಾವ ಯೂನಿಫಾರ್ಮ್ ಅನ್ನು ಘೋಷಣೆ ಮಾಡಿರ್ತಾರೆ, STMC ಸದಸ್ಯರು ಯಾವ್ಯಾವ ಯೂನಿಫಾರ್ಮ್ ಹೇಳಿರ್ತಾರೆ, ಆ ಯೂನಿಫಾರ್ಮ್ ಹಾಕ್ಕೊಂಡು ನೀವು ಎಕ್ಸಾಮಿಗೆ ಬರಬೇಕು. ಇದು ಕಡ್ಡಾಯ ಅಂತೇಳಿ ಘೋಷಣೆ ಮಾಡಿರುತ್ತಾರೆ. ನಂತರ ನೋಡೋದಾದರೆ, ಸಮವಸ್ತ್ರ ಇಲ್ಲದೆ ಕಡೆ ಯಾವುದೇ ಧರ್ಮದ ಸಾಂಕೇತಿಕ ಉಡುಪು ಧರಿಸಿ ಬರುವಂತಿಲ್ಲ. ಎಲ್ಲೆಲ್ಲಿ ಸಮವಸ್ತ್ರ ಇಲ್ಲ, ಎಲ್ಲೆಲ್ಲಿ ಯೂನಿಫಾರ್ಮ್ ಸಿಸ್ಟಮ್ ಇಲ್ಲ, ಅಲ್ಲಿ ಯಾವುದೇ ರೀತಿ ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟ ಡ್ರೆಸ್ಸನ್ನು ನೀವು ಹಾಕೋಬರೋಂಗಿಲ್ಲ. ಇದ್ರ ಬಗ್ಗೆ ನಮ್ಮ ಶಿಕ್ಷಣ ಸಚಿವರಾದ BC ನಾಗ ಸರ್ ಅವರು ಮಾತಾಡಿದರು. 684,255 ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಆಗಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಕಾಪಿ ಅವ್ಯವಹಾರ ಆಗದಂತೆ ನಾವು ಕಟ್ಟುನಿಟ್ಟಿನ ಕ್ರಮ ಕೂಡ ಕೈಗೊಂಡಿದ್ದೇವೆ. ಪೊಲೀಸ್ ಇಲಾಖೆ ಜೊತೆ ಚರ್ಚೆ ಕೂಡ ನಡೆದಿದ್ದೇವೆ. ವಿದ್ಯಾರ್ಥಿಗಳು ಏನಂದರೆ, ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ನಾವು ಬಸ್ ಟ್ರಾವೆಲ್ ಮಾಡೋಕ್ಕೆ ಅನುಮತಿ ಕೊಟ್ಟಿದ್ದೇವೆ. ತಮ್ಮ ತಮ್ಮ ಹಾಲ್ ಟಿಕೆಟ್ನ್ನು ತೋರಿಸಿ ವಿದ್ಯಾರ್ಥಿಗಳು ತಮ್ಮ ತಮ್ಮ ವಾಸಸ್ಥಳದಿಂದ ಪರೀಕ್ಷಾ ಕೇಂದ್ರದಕ್ಕೆ ಆರಾಮಾಗಿ ಫ್ರೀಯಾಗಿ ಕೂಡ ಹೋಗಬಹುದು ಅಂತೇಳಿ ತಿಳಿಸಿದ್ದಾರೆ. ಇನ್ ಕೇಸ್ ನಿಮಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲ, ಏನಾದರೂ ಪ್ರಾಬ್ಲಮ್ ಆದರೆ, ಪರೀಕ್ಷೆ ಬಗ್ಗೆ ಏನಾದರೂ ಮಾಹಿತಿ ಬೇಕಾದರೆ ಈ ಸಹಾಯವಾಣಿಗೆ ನೀವು ಕರೆ ಮಾಡಬೇಕು ಅಂತೇಳಿ ತಿಳಿಸಿದ್ದಾರೆ. ಸಹಾಯವಾಣಿ ನಂಬರ್ 0802308684. ಮತ್ತೆ ಹೇಳ್ತೀನಿ, ಸಹಾಯವಾಣಿ ನಂಬರ್ 0802308684. ಈ ನಂಬರ್ಗೆ ಕಾಲ್ ಮಾಡಿ ಇನ್ ಕೇಸ್ ಏನೋ ಡೌಟ್ ಇದ್ದರೆ ಕ್ಲಾರಿಫಿಕೇಷನ್ ಕೂಡ ಕೊಡ್ತಾರೆ. ಆರಾಮಾಗಿ ಪರೀಕ್ಷೆ ಬರೀರಿ, ನಿಮಗೆ ಪರೀಕ್ಷೆ ನಿಮಗೆ ಒಳ್ಳೆ ಅಂಕ ಕೂಡ ಪಡ್ಕೋತೀರ. ನಂತರ ಯಾವುದೇ ಕಾರಣಕ್ಕೂ ಕ್ವಶನ್ ಬಿಡಬೇಡಿ. ನಿಮಗೆ ಏನು ಗೊತ್ತು ಅದನ್ನು ಬರೆದು ಬನ್ನಿ. ಆರಾಮಾಗಿ ನೀವು ಒಳ್ಳೆ ಅತಿ ಹೆಚ್ಚಿನ ಅಂಕಗಳನ್ನು ಕೂಡ ಗಳಿಸ್ತೀರ. ಆರಾಮಾಗಿ ನೀವು ಪಾಸ್ ಕೂಡ